ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಂಧಿವಾತ, ಬೋನ್ ಆ್ಯಂಡ್ ಜಾಯಿಂಟ್ ಪೇನ್ ಅಂತ ಹೇಳ್ತೇವೆ, ಆರ್ಥರೈಟಿಸ್. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇಂಥ ಸಂಧಿವಾತ ಅನ್ನುವಂಥದ್ದು ಎಲ್ಲ ವಯಸ್ಸಿನ ಜನಗಳು, ಅದರಲ್ಲಿ 40+ ನೋಡ್ತಾ ಇದ್ವಿ, ವಯೋವೃದ್ಧರಲ್ಲಿ ನಾವು ಇಂಥ ಸಮಸ್ಯೆಯನ್ನು ನೋಡ್ತಾ ಇದ್ವಿ. ಈಗ ಬದಲಾದಂಥ ಜೀವನಶೈಲಿಯಿಂದ, ಆಹಾರ ಕ್ರಮಗಳಿಂದ ಇಂತಹ ಸಮಸ್ಯೆ ಈಗ 40+ ಅನ್ನೋದು ಹಾಗೆ ಇಲ್ಲ, 30s ಹಾಗೆ 40s ಕೂಡ ಬರುವಂತಹ ಸಮಸ್ಯೆ ಆಗಿಬಿಟ್ಟಿದೆ. ಇದಕ್ಕೆ ಮುಖ್ಯವಾಗಿ ಬದಲಾದಂಥ ಜೀವನಶೈಲಿ ಅಂತ ಹೇಳ್ತೇವೆ. ತುಂಬ ಹೊತ್ತು ದೀರ್ಘಕಾಲ ಕಂಪ್ಯೂಟರ್ ಮುಂದೆ ಕೂರುವಂಥದ್ದು, ವ್ಯಾಯಾಮಗಳು ನಾವು ಮಾಡದೇ ಇರೋ ಕೊರತೆಯಿಂದಾಗಿ ಮಾಡದೇ ಇರೋದ್ರಿಂದ, ವ್ಯಾಯಾಮಗಳನ್ನ ಸರಿಯಾಗಿ 1 hour ಆದರೂ ಮಾಡದೇ ಇರೋದ್ರಿಂದ, ವ್ಯಾಯಾಮದ ಕೊರತೆಯಿಂದಾಗಿರ್ಬೋದು, ದೀರ್ಘಕಾಲ ಕಂಪ್ಯೂಟರ್ ಮುಂದೆ ಕೂರೋದ್ರಿಂದ ಕಾಲು ನೋವುಗಳು, ಮಂಡಿ ನೋವುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದರೆ, ಮೂಳೆ ಸವಕಳಿಯಿಂದ ಬರುವಂಥದ್ದು, ಸೈನೋವಿಯಲ್ ಫ್ಲೂಯಿಡ್ ಕಮ್ಮಿ ಆದರೆ, ಜಾಯಿಂಟ್ ಇನ್ಫ್ಲಮೇಷನ್ ಆದಾಗ, ಅದೇ ರೀತಿ ಪ್ಯೂರಿನ್ ಅಂಶ ಇರುವಂಥ ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ ಯೂರಿಕ್ ಆಸಿಡ್ ಲೆವೆಲ್ ಸರಿಯಾಗಿ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗದೇ ಇದ್ದಾಗ, ಬಾಡಿಯಲ್ಲೇ ಡೆಪಾಸಿಟ್ ಆದಾಗ, ಅಂದರೆ ಜಾಯಿಂಟ್ಸ್ಗಳಲ್ಲಿ ಡೆಪಾಸಿಟ್ ಆದಾಗ ಸಂದು ನೋವುಗಳು ಬರುವಂಥದ್ದು, ಮಂಡಿ ನೋವು, ಸಣ್ಣ ಸಣ್ಣ ಜಾಯಿಂಟ್ಸ್ಗಳಲ್ಲಿ ಪೇಯ್ನ್ ಬರುವಂಥದ್ದು, ಹಾಗೆ ಅದ್ರ ಜೊತೆಗೆ ಕಿಡ್ನಿ ಸ್ಟೋನ್ಸ್ಗಳಾಗುವಂಥದ್ದು, ಕಿಡ್ನಿ ಸಮಸ್ಯೆ ಬರುವಂಥ ಸಾಧ್ಯತೆಗಳಿರುತ್ತೆ, ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇಂಥ ಸಮಸ್ಯೆಗೆ ಯೂರಿಕ್ ಆಸಿಡ್ ಸರಿಯಾದ ರೀತಿಯಲ್ಲಿ ಫ್ಲಶ್ ಔಟ್ ಆಗಬೇಕು ಅಂದರೆ, ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಚೆನ್ನಾಗಿ ತಗೊಳ್ಬೇಕು. ಪ್ಯೂರಿನ್ ಅಂಶ ಇರುವಂಥ ಆಹಾರ ಪದಾರ್ಥಗಳನ್ನ ನೀವು ಅವಾಯ್ಡ್ ಮಾಡ್ಕೊಳ್ಬೇಕು. ಸೀ ಫುಡ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅದೇ ರೀತಿ ಕೊಹಾಲ್ಸ್ಗಳಲ್ಲಿ, ಸೀ ಫುಡ್ಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ಯೂರಿನ್ ಅಂಶ ಇರುತ್ತೆ. ಇಂತಹ ಆಹಾರ ಪದಾರ್ಥಗಳನ್ನ ನೀವು ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ವೀಕ್ಷಕರೇ, ಈ ಯೂರಿಕ್ ಆಸಿಡ್ ಲೆವೆಲ್ ಜಾಯಿಂಟ್ಸಲ್ಲಿ ಡೆಪಾಸಿಟ್ ಆದಾಗ ಸಂದು ನೋವುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಈ ಜಾಯಿಂಟ್ ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋದಾದರೆ, ಇವತ್ತು ನಾನು ಕೆಲವು ಮನೆಗೆ ಮದ್ದುಗಳನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಫ್ರೀ ಆನ್ಲೈನ್ ಸಂದರ್ಶನದ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಇಲ್ಲಿ ಮುಖ್ಯವಾಗಿ ಮಂಡಿ ನೋವು, ಸಂಧಿವಾತಕ್ಕೆ ನೋವನ್ನು ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋಂಥವ್ರಿಗೆ, ಸಿಂಪ್ಟಮ್ಯಾಟಿಕ್ ರಿಲೀಫ್ ಬೇಕು ಅನ್ನೋಂಥವ್ರಿಗೆ ಇವತ್ತು ಮನೆಮದ್ದನ್ನು ತಿಳಿಸ್ಕೊಡ್ತಾನೆ ವೀಕ್ಷಕರೇ. ಇಲ್ಲಿ ಬೇಕಾಗಿರುವಂಥದ್ದು ಮುಖ್ಯವಾಗಿ ಲವಂಗದ ಎಣ್ಣೆಯೊಂದಿಗೆ ಸ್ವಲ್ಪ ಹರಳೆಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಜೊತೆಗೆ ಸಾಸಿವೆ ಎಣ್ಣೆ, ಈ ಇಷ್ಟು ಎಣ್ಣೆಗಳನ್ನ ಸರಿ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಬಿಸಿ ಮಾಡಿ ಸ್ವಲ್ಪ ಅರಿಶಿನದೊಂದಿಗೆ, ಯಾಕಂದರೆ ಅರಿಶಿನದಲ್ಲಿ ಆ್ಯಂಟಿಸೆಪ್ಟಿಕ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಜಾಯಿಂಟ್ ಇನ್ಫ್ಲಮೇಷನ್ಗೆ ತುಂಬ ಒಳ್ಳೆಯದು. ನೀವು ಆಹಾರದಲ್ಲಿ ಸ್ವಲ್ಪ ಅರಿಶಿನವನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ಎಣ್ಣೆ, ಇಷ್ಟು ಎಣ್ಣೆಗಳನ್ನ ಸರಿ ಪ್ರಮಾಣದಲ್ಲಿ, ಸಮ ಪ್ರಮಾಣದಲ್ಲಿ ತೊಗೊಂಡು ಸ್ವಲ್ಪ ಅರಿಶಿನದೊಂದಿಗೆ ಮಿಕ್ಸ್ ಮಾಡಿ ಎಲ್ಲಿ ನೋವಿದೆ, ಎಲ್ಲಿ ಜಾಯಿಂಟ್ಸ್ಗಳಲ್ಲಿ ಪೇಯ್ನ್ ಇದೆ, ಆ ಜಾಗಕ್ಕೆ ಹಚ್ಚುವಂಥದ್ದು. ಇದರಿಂದ ಖಂಡಿತವಾಗಿಯೂ ಒಂದು ಹಂತಕ್ಕೆ ನೀವು ಮಂಡಿ ನೋವನ್ನು ಕಮ್ಮಿ ಮಾಡ್ಕೊಳ್ಬೋದು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಮನೆಮದ್ದನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಬೇವಿನ ಎಲೆಯೊಂದಿಗೆ ಪಪ್ಪಾಯಿ ಬೀಜಗಳು ಅಂತ ಹೇಳ್ತೇವೆ, ಈ ಪಪ್ಪಾಯಿ ಬೀಜಕ್ಕೆ ಸ್ವಲ್ಪ ಅರಿಶಿನ, ಇದಿಷ್ಟನ್ನೇ ನಾವು ನೀರಲ್ಲಿ ಚೆನ್ನಾಗಿ ಕುದಿಸಿ, ಒಂದು ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೀರಾ ಅಂದರೆ ಅದು 1/2 glass ಆಗುವಷ್ಟು ನೀವು ಕುದಿಸ್ಕೊಂಡು, ಒಂದು ಪ್ರತಿನಿತ್ಯ ನೀವು ಒಂದು ಹೊತ್ತಾದರೂ ಅಥವಾ 2 hours ತೊಗೊಳೋದ್ರಿಂದ ತೊಂದರೆ ಇಲ್ಲ. ಪ್ರತಿನಿತ್ಯ ನೀವು 2 glass ನೀರು ತೊಗೊಂಡಿದ್ದೀರ ಅಂದರೆ ಅದು 1 glass ಮಾಡಿಕೊಂಡು ಬೆಳಿಗ್ಗೆ ಅರ್ಧ ಹಾಗೆ ಸಂಜೆ 1/2 glass ತೊಗೊಳೋದ್ರಿಂದ ಮಂಡಿ ನೋವನ್ನು ಕಮ್ಮಿ ಮಾಡ್ಕೊಳ್ಬೋದು ವೀಕ್ಷಕರೇ. ಅದ್ರ ಜೊತೆಗೆ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ, ನೀವು ಹೀಗೂ ಕೂಡ ಮಾಡ್ಕೊಳ್ಬೋದು. ವಿಳೆದೆಲೆ, ಒಂದು ವಿಳೆದೆಲೆ ತೊಗೊಳ್ಬೇಕು, ಹಾಗೆ ಹಾಗಲಕಾಯಿ ಬೀಜಗಳು, ಒಂದು 5-8 ಹಾಗಲಕಾಯಿ ಬೀಜಕ್ಕೆ ವಿಳೆದೆಲೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. 2 lots ನೀರು 1 lot ಮಾಡಿಕೊಂಡು ಮಾರ್ನಿಂಗ್ ಹಾಫ್, ಈವ್ನಿಂಗ್ ಹಾಫ್, ಈ ಥರ 2 times ತೊಗೊಳ್ಳೋದ್ರಿಂದ ಗಂಟು ನೋವು, ಸಂಧಿ ನೋವು ಬರ್ತಾ ಇದೆ, ಸಂಧಿವಾತಕ್ಕೆ ತುಂಬ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಈ ಥರ ನೀವು ಕಷಾಯವನ್ನು ರೆಡಿ ಮಾಡಿಕೊಂಡು ಶೋಧಿಸ್ಕೊಂಡು ಪ್ರತಿನಿತ್ಯ ನೀವು ಕುಡಿಬೋದು. ಅದೇ ರೀತಿ ಜಾಯಿಂಟ್ ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತಂದರೆ ಒಮೆಗಾ 3 ತೊಗೊಳ್ಬೇಕಾಗುತ್ತೆ. ಪ್ರತಿನಿತ್ಯ ಒಂದು ಒಮೆಗಾ 3 ಕ್ಯಾಪ್ಸ್ಯೂಲ್ನ ಅಥವಾ 2 times ಬೆಳಗ್ಗೆ 1 times ರಾತ್ರಿ 1 times ನೀವು ಒಮೆಗಾ 3 ಕ್ಯಾಪ್ಸ್ಯೂಲ್ಸ್ ತೊಗೊಳ್ಳೋದ್ರಿಂದ ಜಾಯಿಂಟ್ ಇನ್ಫ್ಲಮೇಷನ್ನ, ಸಂಧಿವಾತಕ್ಕೆ, ನೋವು ನಿವಾರಣೆಗೆ ಸವಕಳಿ ಬರ್ತಾ ಇದೆ ಅನ್ನೋಂಥ ತೊಂದರೆ ಇದ್ದರೂ ಕೂಡ ಈ ಥರ ನೀವು ಒಮೆಗಾ 3 ತೊಗೊಳ್ಳೋದ್ರಿಂದ ಖಂಡಿತ ಇಂಥ ಸಮಸ್ಯೆಯನ್ನು, ನೋವನ್ನು ನಿವಾರಣೆ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಸವಕಳಿ ಆಗ್ತಾ ಇದೆ, ಅದರಿಂದ ನೋವು ಬರ್ತಾ ಇದೆ ಅನ್ನೋಂಥಾದರೆ ಆಫ್ಟರ್ 40
ಪ್ಲಸ್ ಆದಮೇಲೆ ಎಲ್ಲರಲ್ಲೂ ಕೂಡ ಮಂಡಿನೋ ಬರ್ತಾ ಇರುತ್ತೆ ಸೋ ಇಂತ ಟೈಮ್ ಅಲ್ಲಿ ನೀವು ಕ್ಯಾಲ್ಸಿಯಂ ರಿಚ್ ಫುಡ್ ಗಳನ್ನ ಆಹಾರಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹೆಚ್ಚಾಗಿ ರಾಗಿ ಆಗಿರಬಹುದು ಎಳ್ಳು ಪಾಲಕ್ ಇತರ ಜ್ಯೂಸಸ್ ಗಳನ್ನು ನೀವು ಪ್ರತಿನಿತ್ಯ ಒಂದು ಗ್ಲಾಸ್ ನಾಗೆ ಎಳ್ಳಿನ ಜ್ಯೂಸ್ ಆಗಿರಬಹುದು ರಾಗಿ ಜ್ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಅದೇ ರೀತಿ ಪಾಲಕ್ ಜ್ಯೂಸ್ ಇತರ ಪ್ರತಿನಿತ್ಯ ನೀವು ತಗೊಳ್ಳೋದ್ರಿಂದ ಖಂಡಿತ ಇಂತ ಮಂಡಿ ನೋವನ್ನ ಸಂಧಿವಾತ ಸಮಸ್ಯೆ ಇರುವಂತವರಿಗೆ ನಾನು ಹೇಳ್ತಾ ಇರೋದು ಇತರ ನೀವು ಮಾಡ್ತಾ ಬರೋದ್ರಿಂದ ಖಂಡಿತ ಇಂತ ಸಮಸ್ಯೆನ ಕಮ್ಮಿ ಮಾಡ್ಕೊಳ್ಳಬಹುದು ಮತ್ತೊಂದು ಕೊನೆಯದಾಗಿ ಒಂದು ಉಪಾಯವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಇಲ್ಲಿ ಬೇಕಾಗಿರುವಂತದ್ದು ಹುತ್ತದ ಮಣ್ಣು ಹುತ್ತದ ಮಣ್ಣಿಗೆ ಬಿಸಿ ಮಾಡಿರುವಂತ ಸಾಸಿವೆ ಎಣ್ಣೆಯನ್ನ ನೀವು ಹಾಕಿ ಮಿಕ್ಸ್ ಮಾಡಿ ಎಲ್ಲಿ ನೋವಿದೆಯೋ ಗಂಟುಗಳಲ್ಲಿ ನೋವಿದೆಯೋ ಅಲ್ಲಿ ನೀವು ಹಾಕೋದ್ರಿಂದ ಖಂಡಿತ ನೋವನ್ನ ಕಮ್ಮಿ ಮಾಡ್ಕೊಳ್ಳಬಹುದು ಯೂರಿಕ್ ಆಸಿಡ್ ಲೆವೆಲ್ ನ ಕಮ್ಮಿ ಮಾಡ್ಕೊಳ್ಬೇಕು ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಕುಡಿಬೇಕು ಯೂರಿಕ್ ಪ್ಯೂರಿನ್ ಅಂಶ ಇರುವಂತ ಆಹಾರ ಪದಾರ್ಥಗಳನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಬೇಕು ಇದರಿಂದ ಕಿಡ್ನಿ ಸಮಸ್ಯೆಗಳು ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೋ ಈ ತರ ನೀವು ಮಾಡ್ಕೊಳ್ಳೋದ್ರಿಂದ ಯೂರಿಕ್ ಆಸಿಡ್ ದೇಹದಲ್ಲೇ ಉಳ್ಕೊಂಡ್ಬಿಟ್ರೆ ಜಾಯಿಂಟ್ಸ್ ಗಳಲ್ಲಿ ಡೆಪಾಸಿಟ್ ಆಗೋದ್ರಿಂದ ಪ್ರಿಕಿಂಗ್ ಪೇನ್ ಸ್ಟಾರ್ಟ್ ಆಗುತ್ತೆ ಸಂದ ಸಂದುಗಳಲ್ಲಿ ನೋವುಗಳು ಬರುವಂತ ಸಾಧ್ಯತೆ ಇರುತ್ತೆ ಸೋ ಪ್ಯೂರಿನ್ ಅಂಶ ಇರುವಂತ ಆಹಾರ ಪದಾರ್ಥಗಳನ್ನ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಸೇವಿಸೋದ್ರಿಂದ ಖಂಡಿತ ಗಂಟುಗಳ ನೋವಿಗೆ ತುಂಬಾ ಒಳ್ಳೆಯದು ಅದೇ ರೀತಿ ಸಂಧಿವಾತಕ್ಕೂ ಕೂಡ ನೀವು ಏನು ಮಾಡಬೇಕು ಕ್ಯಾಲ್ಸಿಯಂ ರಿಚ್ ಫುಡ್ ಅನ್ನು ತಗೊಳ್ಬೇಕು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕು ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚು ಇರುವಂತಹ ಫ್ರೂಟ್ಸ್ಗಳಾಗಿರ್ಬೋದು ವೆಜಿಟೇಬಲ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಗೊತ್ತಾಯ್ತಲ್ಲ ಹೇಗೆ ಸಂಧಿವಾತ ನೋವು ಬೋನ್ ಅಂಡ್ ಜಾಯಿಂಟ್ ಪೇನ್ ಅನ್ನು ಕಮ್ಮಿ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು